ಬಾಸ್ 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 ಕನ್ನಡಕ್ಕೆ ಒಬ್ಬರೇ ಬಾಸ್ ಎಲ್ಲ ಹೇಳ್ತಾರಲ್ಲ ಅದ್ರಿಗೆ ಹತ್ತು ಬಿಟ್ಟು ದುಪ್ಪಟ್ಟ ಆಗ್ಬಿಟ್ಟಿದೆ ಈಗ ಅದು ಪೇಂಟ್ ಅನ್ನೋದಕ್ಕಿಂತ ನೋವು ಅನ್ಬೋದು ಸರ್ ಅಂಡ್ ಓನ್ಲಿ ಬಾಸ್ ನಮ್ಮ ಅಪ್ಪ ಬಾಸ್ ಅಪ್ಪ ಅವ್ರ ಬಗ್ಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮತ್ತೆ ಗಂಧದಗುಡಿ ಟ್ರೈಲರ್ ನೋಡಕ್ಕೆ ಬಂದಿದ್ದೀರಾ ನಿಮಗೆ ಎಕ್ಸೈಟ್ ಆಗಿದ್ದೀರಾ ಹೆಂಗಿದೆ ಎಕ್ಸೈಟೆಡ್ ಅಂದ್ ಪ್ರತಿಯೊಂದು ಫಿಲಮಿಗೆ ಎಕ್ಸೈಟೆಡ್ ಆಗ್ತೀವಿ ಇದು ಸ್ವಲ್ಪ ಜಾಸ್ತಿನೇ ಯಾಕಂದ್ರೆ ಬಾಸ್ದು ಓನ್ ಪ್ರೊಡಕ್ಷನ್ ಇದು ಅವ್ರು ಇಷ್ಟಪಟ್ಟು ಮಾಡಿರೋ ಫಿಲಮ್ ಇದು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಎಕ್ಸ್ಪೆಕ್ಟೇಷನ್ಸ್ ಫಿಲಮ್ ಹೆಂಗೆ ಇರಲಿ ನಾವು ಹಬ್ಬ ಮಾಡೋದು ಮಾಡೇ ಮಾಡ್ತೀವಿ ಒನ್ ಆ್ಯಂಡ್ ಓನ್ಲಿ ಬಾಸ್ ನಮ್ಮ ಅಪ್ಪ ಬಾಸ್ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಕಾಮನ್ ಇದ್ದಿರೋದು ಎಲ್ಲಿಂದ ಬಂದಿರೋದು ನೀವು ಆ್ಯಕ್ಚುಲಿ ಹೊಸಪೇಟೆ ಅವರು ಹೊಸಪೇಟೆ ಹಾಂ ಬೇರೆ ಇವರೇ ಮಾತಾಡ್ತಾರೆ ನೀವೇ ಸರ್ ಆ್ಯಕ್ಚುಲಿ ನಮ್ಮ ಎಲ್ಲರೂ ನಮ್ಮ ಬಾಸ್ 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 ಕನ್ನಡಕ್ಕೆ ಒಬ್ಬರೇ ಬಾಸ್ ಎಲ್ಲ ಹೇಳ್ತಾರಲ್ಲ ಸ್ಯಾಂಡಲ್ವುಡ್ ಬಾಸ್ ಕಿಂಗ್ ಎಲ್ಲ ಹೇಳ್ತಾರಲ್ಲ ಇವರು ನಿಜವಾದ ಬಾಸ್ ಒಂದು ಬೆಸ್ಟ್ ಎಕ್ಸಾಂಪಲ್ ಗಂಧದ ಗುಡಿ ಗಂಧದ ಗುಡಿ ಒಂದು ಗೋಸ್ ಬಂಬ್ಸ್ ಬಂತು ನನಗೆ ಆಲ್ರೆಡಿ ಟ್ರೈಲರ್ದು ವಿಷಯ ಕೇಳಿ ನೋಡಿ ಎಲ್ಲ ಮಾಡಿ ಎಕ್ಸೈಟ್ ಆಗಿದ್ದೀರಾ ನೋಡೋದಕ್ಕೆ ಅಪ್ಪ ಅವ್ರನ್ನ ತುಂಬ 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 ಅವರೆಲ್ಲ ಅವರು ಮೂವೀಸ್ಗಳಲ್ಲಿ ಬಂದರೆ ತುಂಬ ಒಂದು ಫ್ಯಾನಿಸಮ್ ಹೇಗಿರುತ್ತೆ ಅದ್ರಿಗೆ ಹತ್ತು ಬಿಟ್ಟು ದುಪ್ಪಟ್ಟ ಆಗ್ಬಿಟ್ಟಿದೆ ಈಗ ಅದು ಯಾಕೆಂತಂದರೆ ಇದೊಂದು ಕೊನೆ ಸಿನಿಮಾ ಬಾಸ್ ಅವ್ರು ಇಲ್ವಲ್ಲ ನೆಕ್ಸ್ಟ್ ಅವ್ರ ಹತ್ರ ಈ ಥರ ಸೆಲೆಬ್ರೇಷನ್ ಇರಲ್ಲ ಇದು ಲಾಸ್ಟ್ ಆಗಿರುತ್ತೆ ಏನಂದರೆ ಪ್ರೀ ರಿಲೀಸ್ಗೆ ಮೂವಿಗಳು ಮಾಡ ರೀ ರಿಲೀಸ್ ಮಾಡಿಸ್ಬೇಕು ಬಟ್ಟು ಹೊಸ ಮೂವಿ ಹೆಂಗೆ ಹೆಂಗೆ ಮಾಡಿರ್ತಾರೆ ಹೆಂಗೆ ನೆಕ್ಸ್ಟ್ ಸ್ಟೆಪ್ಪೇ ಹೇಗಿರುತ್ತೆ ಫೈಟ್ಸ್ ಹೇಗಿರುತ್ತೆ ಅದೆಲ್ಲ ಮುಗೀತು ನಮ್ಮದು ಈಗ ಏನಿದ್ರು ಅವ್ರು ಮಾಡಿರೋಂಥ ಕೆಲಸಗಳನ್ನ ನೋಡ್ಕೊಂಡು ಖುಷಿ ಪಡ್ಕೊಂಡು ನಾವು ನೆಕ್ಸ್ಟ್ ನಮ್ಮ ಮುಂದಿನ ಜೀವನ ನೋಡಬೇಕು ಅನ್ನೋ ರೀತಿ ಕೆಲಸ ಮಾಡಿಬಿಟ್ಟು ಹೋಗಿದ್ದಾರೆ ಈಗಲೂ ವೇಟಿಂಗ್ ಮತ್ತು ಆ ಥಿಯೇಟ್ರ್ ಒಂದು ಎಕ್ಸ್ಪೀರಿಯನ್ಸ್ ನೋಡೋದಕ್ಕೆ ಗೂಸ್ ಬಂದ್ ಮತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಎಷ್ಟು ಹೇಳಿದ್ರೆ ಮತ್ತೆ ಕಡಿಮೆ ಅದು ಈಗ ನೆಕ್ಸ್ಟ್ ಬರೋಂಥ ಎಲ್ಲ ದಿನಗಳು ಅಪ್ ಟು 28 ಹಬ್ಬ ಮಾಡ್ತಾರೆ ಫುಲ್ ಜೋರು ಆಗಾರೆ ಹಬ್ಬ ಖಂಡಿತ ಜೋರು ಆಗಿರುತ್ತೆ ಇಡೀ ಉತ್ಸವ ಇಂಡಿಯಾ ಇಂಡಿಯಾ ತಿರುಗಿ ನೋಡಬೇಕು ಸಹೋದರಿ ಏನು ಇದು ಇಂಥ ಒಬ್ಬ ನಟನಗೋಸ್ಕರ ಈ ಥರ ಎಲ್ಲ ಮಾಡ್ತಾರೆ ಈಗೂ ಇರುತ್ತಾ ಅಂತ ನೋಡಬೇಕು ಪ್ರತಿಯೊಂದನ್ನು ಪ್ರತಿಯೊಂದು ಅಪ್ಡೇಟ್ ನಿಮಗೆ ಸಿಗುತ್ತೆ ನೋಡಿ ಅಯ್ಯೋ ಏನಿದು ಹಿಂಗೂ ಮಾಡ್ತಾರೆ ರಾಜವಂಶ ಅಭಿಮಾನಿಗಳಂದ್ರೆ ಈಗ ಅಲ್ಲೋ ರಾಜವಂಶ ಈ ಮಟ್ಟಿಗೆ ಎಲ್ಲ ಅವ್ರನ್ನ ಫ್ಯಾನ್ಸ್ಗಳನ್ನ ಮಾಡ್ತಾಯಿದ್ದಾರೆ ಏನಿದು ಇವರು ಎಲ್ಲರಿಗೂ ಒಂದು ಇದು ಬಂದ್ಬಿಡ್ಬೇಕು ಕುತೂಹಲ ಆಗಬೇಕು ಏನು ನಡೀತಾ ಇದೆ ಏನಾಗ್ತಿದೆ ನಮ್ಮ ಮಟ್ಟಿಗೆ ನಡೆಯುತ್ತೆ ಆಲ್ರೆಡಿ ನಮ್ಮದು ಫ್ಯಾನ್ಸ್ ಅಸೋಸಿಯೇಷನ್ಸ್ ಎಲ್ಲ ಮೀಟಿಂಗ್ ಎಲ್ಲ ಆಗಿದೆ ಏನೇನು ಮಾಡಬೇಕು ಎಲ್ಲ ಪ್ಲ್ಯಾನ್ ಆಗಿದೆ ಇನ್ನು ಇನ್ನೊಂದು 10 ಡೇಸ್ ಒಳಗಡೆ ಎಲ್ಲ ಆಗೋಗುತ್ತೆ ತುಂಬ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೈಸೂರು ಹೇಗಿದೆ ಹೇಗೆ ಹೆಂಗಿಸ್ತಾ ಇದೆ ನಿಮಗೆ ಗಂಧದ ಗುಡಿ ಬಗ್ಗೆ ಟ್ರೈಲರ್ ನೋಡೋದಕ್ಕೆ ಬಂದಿದ್ದೀರಲ್ಲ ತುಂಬ ಬೇಜಾರಾಗ್ತಾ ಇದೆ ಒಂದು ಕಡೆ ಖುಷಿ ಆಗ್ತಾ ಇದೆ ಇನ್ನೊಂದು ಕಡೆ ಬೇಜಾರಾಗ್ತಾ ಇದೆ ಇದು ಲಾಸ್ಟ್ ಮೂವಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ನಿಜವಾಗ್ಲೂ ಯಾಕಂತ ಸೈಟ್ ಆಗಿದ್ದೀರಾ ನೋಡೋದಕ್ಕೆ ಈಗ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ನೋವು ಅನ್ಬೋದು ಸರ್ ಅಪ್ಪ ಅವ್ರನ್ನ ಇನ್ನೊಮ್ಮೆ ನೋಡ್ತಾ ಇದ್ದೀರಾ ಆಫ್ಟರ್ ಲಕ್ಕಿ ಮ್ಯಾನ್ ಈಗ ಗಂಧದ ಗುಡಿ ಅಲ್ವಾ ಸರ್ ಇನ್ನೊಮ್ಮೆ ಅಲ್ಲ ಲಾಸ್ಟ್ ಟೈಮು ತುಂಬ ಬೇಜಾರಾಗ್ತಾ ಇದೆ ಫಿಲಮ್ ಪೂರ್ತಿ ಇರ್ತಾರೆ ಅನ್ಕೊಂಡಿದ್ದೀರಾ ಅಪ್ಪ ಅವರು ಫಿಲಮ್ ಪೂರ್ತಿ ನನಗೆ ಗೊತ್ತಿರೋಂಗಿಲ್ಲ ಅನ್ಕೊಂಡಿದ್ದೀನಿ ಯಾಕಂತಂದ್ರೆ ಇದು ಡಾಕ್ಯುಮೆಂಟ್ರಿ ಆಗಿರೋದ್ರಿಂದ ಡಾಕ್ಯುಮೆಂಟ್ರಿ ತರ ಮಾಡಿರೋದ್ರಿಂದ ಅದ್ರಿಂದ ಹೇಳೋದಕ್ಕಾಗಲ್ಲ ಅದಕ್ಕೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಹೇಗಾಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು